ಬಿಟ್ಟ ವರುಣ ಗಣಿತ ದೇಹ ಅಲ್ವ, ಗಾಢವಾದ ನಿದ್ದೆ, ಗಾಢ ನಿದ್ದೆ ನನಗೆ ಬಂದಿತ್ತು ಅಂತ ನನಗೆ ಹಾಕೊತ್ತೆ. ಒಳ್ಳೆ ಕನಸು ಬಿತ್ತು. ಎಂತ ಕನಸು? ಏನು ಕನಸು? ಎಷ್ಟೋ ಮಂದಿ ಹುಡುಗಿ, ಅದರಲ್ಲಿ ಒಬ್ಬರು ಚಂದ್ರಮುಖಿ, ಸೀತ ಹಿಮಕರಣ, ತಂಪಾದ ಚಂದಿರನ, ತಂಪಾದ ಕೈಗಳಿಂದ ಕೂಡಿದ ಚಂದಿರನ ಮುಖದಂತೆ ಬಂದದ್ದು ಮಾತ್ರ ಸರಸ ಸಲ್ಲ ಕನಸನ್ನೆ. ಹೌದಪ್ಪ, ಕೈ ಸನ್ನೆ ಇತ್ಯಾದಿ ಇತ್ಯಾದಿಗಳನ್ನೆಲ್ಲ ಮಾಡಿದ್ದು ಕನಸಿನಲ್ಲಿ. ಪಕ್ಕನೆ ಎದ್ದು ಸುತ್ತೆಲ್ಲ ನೋಡಿದೆ ಭ್ರಮೆಯೋ ಅಂತ. ಬಾಯ್ ಕನಸಲ್ಲ ಮತ್ತೆ ನನಸೆ.
ಸಖಿಯರ ನಡುವೆ ಶಶಾಂಕನಂತೆ ನರಿಯುವಂತಹ ಸುಂದರಿ, ಒಂದು ನಾಡಿನ ಅರಸನಾಗಿ ಹೆಣ್ಣು ಮಕ್ಕಳನ್ನು ನೋಡದೆ ಇದ್ದವನೇನೂ ಅಲ್ಲ. ಸತ್ಯ ಮಾಡಿ ಹೇಳ್ತೇನೆ, ನಮ್ಮ ಮಾತೃ ದೇಶದಲ್ಲಿ ಇಂತಹ ಚೆಲುವೆಯ ಇಲ್ಲವೇ ಇಲ್ಲ. ಹೆಣ್ಣಲ್ಲ ಇದು, ಹೆಣ್ಣು ವೇಷ. ನಾನು ಎಲ್ಲಿ ಬೇಕಾದರೂ ನಿಂತು ಹೇಳೇನು, ಇದು ಹೆಣ್ಣು ವೇಷ. ಮತ್ತು ಸಹಜವಾದ ಹೆಣ್ಮಕ್ಕಳೆಲ್ಲ ಹೀಗಿರ್ತಾನೆ. ಹಾಗಾದ್ರೆ ಏನು, ಒಂದು ಕಾಲದಲ್ಲಿ ದೇವತೆಗಳನ್ನು ಬೆಂಬಲಿಸುವುದಕ್ಕೆ, ದಾನವರನ್ನು ವಂಚಿಸುವುದಕ್ಕೆ ನಾರಾಯಣನು ಮೋಹಿನಿಯ ವೇಷ ಮಾಡಿ ಬಂತಂತೆ. ಲೋಕವನ್ನೇ ಮೋಹಿಸುವಂತಹ ರೂಪ ಅದು. ನಾನೇನು ಅಮೃತಕ್ಕಾಗಿ ಬಂದವನ? ಹೆಣ್ಣು ವೇಷ ಮಾಡುವ ಅಗತ್ಯಗಳು ಉಂಟ? ಬೇಡ. ಅಬ್ಧಿಯನ್ನು ಮತ್ತಿಸುವ ಕಾಲದಲ್ಲಿ ಅನೇಕ ಅಪ್ಸರೆಯರು ಹುಟ್ಟಿದಂತೆ. ನೀರಿನಿಂದ ಹುಟ್ಟಿದವರಾದ್ದರಿಂದ ಅಪ್ಸರೆಯರು. ಅದರಲ್ಲಿ ಮೊದಲಿಗಳೇ ರಂಭೆ. ಇವಳೇ ರಂಭೆಯ ರಂಭೆ. ರಂಭೆ ಅಲ್ಲ, ಅಪ್ಸರಾಂಗನೇಯರಲ್ಲಿ ಅಲ್ಲ. ಹಾಗೆ ಇವೆಲ್ಲದವಳಲ್ಲ, ಭೂಲೋಕದವಳಲ್ಲ. ಹಾಗಾದ್ರೆ ಯಾರು? ಕೆಳಗಿನ ಲೋಕದವಳು, ನಾಗ ಕನ್ನಿಕೆಯರು. ನಿಜವಾಗಿ ಹೇಳ್ತೇನೆ, ಆ ನಾಗಲೋಕದ ನಾಗ ಕನ್ನಿಕೆಯರಲ್ಲಿ ಮೊದಲಿಗಳು ಅಂದರೆ ಶ್ರೀ, ಇವಳು ನಾಗಶ್ರೀ. ಅದು ಹೌದೇನು? ಕಂಡ್ರೆ ಭಯವಾಗುವುದು.
ಅಲ್ಲ ಅಲ್ಲ ಅಲ್ದಿದ್ರೆ ನನ್ನ ಯೋಗ ಅದಲ್ಲ ಹಾವಲ್ಲ ಹಾವಲ್ಲ ನನ್ನ ಯೋಗ ಸ್ವಾಮಿ ಮಾತು ಕೇಳಿದ್ರೆ ಕೋಗಿಲೆ ಉಲಿದ ಹಾಗೆ ವಚನ ಕೇಳಲು ಕೋಕಿಲ ಗಾನೆ ನೋಡುವುದಲ್ಲ ನೋಡಿದ ಮೇಲೆ ತಲೆ ಹಾಳಾಗಿ ಹೋದದ್ದು ಅದು ಗೊತ್ತುಂಟ ಅಲ್ಲ ಯಾವ ಗಡ್ಸಿಗೆ ತಲೆ ಹಾಳಾಗ್ಲಿಕ್ಕಿಲ್ಲ ಇಂಥದ್ದನ್ನೂ ನೋಡಿದ ಮೇಲೆ ಹೌದು ಗಂಡು ಬಗ್ಗೆ ಹೌದು ತಲೆ ಹಾಳು ಮಾಡ್ಕೊಳ್ಬೇಕಂತ ಇಲ್ಲದಿದ್ರೆ ಅವನ ಪುರುಷತ್ವದ ಬಗ್ಗೆ ಅನುಮಾನಿಸಬೇಕು ಅಂತ ಮಾಡುದು ಹಾಯ್ ಅಲ್ಲ ಪುಣ್ಯ ನವಿಲು ಕುಣಿತಾ ಉಂಟು ಅಂತ ಹೇಳಿದ್ದು ಮಂಗ ಕುಣಿತ ಅಂತ ಅಂತ ಒಂದು ಹೇಳಲಿಲ್ಲಲ್ಲ ನನ್ನ ಯೋಗ ಆ ಮಟ್ಟಿಗೆ ಚೆನ್ನಾಗಿದೆ ಅಂತ ಆಯ್ತು ಅಲ್ಲ ನನಗೂ ಅನ್ನಿಸ್ತಾ ಇದೆ ಅವಳಿಗೆ ಮನಸ್ಸಿದ್ದಾಗ ಉಂಟು ಕೇಳಿದ್ರು ತಪ್ಪು ಅಲ್ವಾ ಸತ್ಯ ಮಾಡಿ ಹೇಳ್ತೇನೆ ದೂರ ತಿರುಗಾಟಕ್ಕೆ ಹೋಗುವಾಗ ಒಬ್ಬೊಬ್ಬರೇ ಹೋಗ್ಬೇಕು ಹೌದು ಜೊತೆ ಜೊತೆ ಆಗಿ ಹೋದ್ರೆ ಅವಸ್ಥೆ ಇದೆ ನೋಡಿ ನಮಗೆ ಮನಸ್ಸಿದ್ರು ಜೊತೆಲಿ ಇಟ್ಟು ಬಿಡುವುದಿಲ್ಲ ಎಂತ ಗಿಡ ಮಾಡ್ತಾರೆ ಏನ್ ಮಾಡ್ಲಿ ಅವಳೇನು ಹೊರಟು ಹೋದ್ಲು